ಆಮದ್ವಿ ಪಕ್ಷ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮ ನಂತರ ಪ್ರಥಮ ಕರ್ನಾಟಕ ರಾಜ್ಯ ವಿಧಾನಸಭೆಯ ಇಲೆಕ್ಷನ್ನನ್ನು ಎದುರಿಸ್ತಾರೆ. ಅದರಲ್ಲೂ ಶೇಖರ ಮೈಲೂರು 16 ಮತಕ್ಷೇತ್ರದ ಅಭ್ಯರ್ಥಿಯಾಗಿ ಆಮ್ ಆದ್ಮಿ ಪಕ್ಷದಿಂದ ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಆಮ್ ಆದ್ಮಿ ಪಕ್ಷ ಹೊಸ ಪಕ್ಷ ಈ ಭಾಗಕ್ಕೆ ಇಲ್ಲಿ ಕಾರ್ಯಕರ್ತರ ಪಡೆಯಿಂದ ಪಕ್ಷದ ಬಗ್ಗೆ ಎಲ್ಲರಿಗೂ ಅರಿವಿದೆ. ಸುಶಿಕ್ಷಿತರೆಲ್ಲರೂ ದೆಹಲಿ ಮತ್ತು ಪಂಜಾಬ್ನಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಪರ ಕೆಲಸಗಳ ಬಗ್ಗೆ ಎಲ್ಲ ಸುಶಿಕ್ಷಿತ ಜನರಲ್ಲಿಯೂ ಸಹಿತ ಕೇಜ್ರಿವಾಲ್ ಅವರ ಬಗ್ಗೆ ಒಂದು ಅಪಾರವಾದಂಥ ಗೌರವ ಈ ಮತಕ್ಷೇತ್ರದಲ್ಲಿ ಎಲ್ಲರಿಗೆ ಕಂಡುಬರ್ತದೆ. ಅದೇ ಒಂದು ಉದ್ದೇಶದಿಂದ ನಾವುಗಳು ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮದೇ ಆದಂಥ 15 ಪ್ರಣಾಳಿಕೆಗಳನ್ನು ಪಂಜಾಬ್ ಮತ್ತು ಮಹಾರಾಷ್ಟ್ರ ಇದು ದೆಹಲಿಯಲ್ಲಿ ಅವರು ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಸಾಲ್ಟಿಂಗ್ ಮಾಡಿ ಕರ್ನಾಟಕದಲ್ಲೂ ಸಹಿತ ಅಲ್ಲಿ ಕೊಟ್ಟಿರ್ತಕ್ಕಂಥ 300 ವಿದ್ಯುತ್ತನ್ನು ಇದು ಸಹಿತ ನಾವು ಕೊಡ್ತೀವಿ. ಉಚಿತವಾದಂಥ ನೀರಿನ ವ್ಯವಸ್ಥೆಯನ್ನು ಮಾಡ್ತೀವಿ, ಶಿಕ್ಷಣದ ವ್ಯವಸ್ಥೆಯನ್ನು ಮಾಡ್ತೀವಿ, ಆರೋಗ್ಯದ ವ್ಯವಸ್ಥೆಯನ್ನು ಮಾಡ್ತೀವಿ, ಅಲ್ಲಿ ಮಹಿಳೆಯರಿಗೆ ಹೆಂಗೆ ಫ್ರೀ ಬಸ್ ಅನ್ನು ಕೊಡ್ತಾ ಇದ್ದಾರೆ ಹಂಗೆ ಅದನ್ನು ಸಹಿತ ಕೊಡ್ತಾ ಇದ್ದೀವಿ. ಈ ಎಲ್ಲ ಒಂದು ಬೇಡಿಕೆಗಳನ್ನು ಒಳಗೊಂಡಂತೆ ಮತ್ತು ಉದ್ಯೋಗ ಪ್ರತಿಯೊಂದು ಗ್ರಾಮೀಣ ಪ್ರದೇಶಕ್ಕೆ ಆದ್ಯತೆ, ಆಮೇಲೆ ಪಂಜಾಬ್ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಕಬ್ಬಿನ ಬೆಳೆಗೆ 3800 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಇವತ್ತಿನ ತನಕ 2600 ರೂಪಾಯಿ ನಡೀತಾ ಇದೆ. ಇಂಥ ಒಂದು ಬೇಡಿಕೆಗಳನ್ನು ಇಟ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಪ್ರಚಲಿತ ಸಮಸ್ಯೆಗಳನ್ನು ನಾವು ಆಧಾರವಾಗಿ ಇಟ್ಕೊಂಡು ಈ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಮೋದಿಯವರು ಗುಜರಾತ್ ಮಾಡೆಲ್ನ ಇಟ್ಕೊಂಡು ಚುನಾವಣೆ ಆ ಕಡೆ ಕೇಳಿದ್ರೆ, ಕೇಜ್ರಿವಾಲ್ ಅವರು ಡೆಲ್ಲಿ ಮಾಡೆಲ್ನ ಇಟ್ಕೊಂಡು ಚುನಾವಣೆ ಇಳಿತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರದೇಶ ಅವರು ಲೆಕ್ಕ ಹಾಕಿದಾಗ ಅಲ್ಲಿನ ಪರಿಸ್ಥಿತಿಗಳು ಬೇರೆ ಇರುತ್ತೆ, ಇಲ್ಲಿನ ಪರಿಸ್ಥಿತಿಗಳು ಬೇರೆ ಇರುತ್ತೆ. ಇದೊಂದು ರಾಜಕೀಯ ಅಜೆಂಡಾ ಆಗಾದ್ರೆ ಆಮ್ ಆದ್ಮಿ ಪಕ್ಷ ರಾಜಕೀಯ ಅಜೆಂಡಾ ಅಂತಲ್ಲ, ಭ್ರಷ್ಟಾಚಾರ ಮುಕ್ತವಾದಂಥ ರಾಜ್ಯವನ್ನು ಮಾಡಬೇಕು ಅನ್ನುವಂಥದ್ದು ಅವ್ರದ್ದು ಮುಖ್ಯ ಉದ್ದೇಶ. ಮೋದಿಯವರು ಗುಜರಾತ್ನಲ್ಲಿ ಒಂದು ಮಾಡೆಲ್ ಮಾಡಿದ್ದಾರೆ, ಆದರೆ ಭ್ರಷ್ಟಾಚಾರದಿಂದ ಅದು ಮುಕ್ತವಾಗಿದೆ. ಸಂಪೂರ್ಣವಾಗಿ ಭ್ರಷ್ಟಾಚಾರದಿಂದ ಮುಕ್ತವಾಗಿರ್ತಕ್ಕಂಥವ್ರು ಯಾವುದಾದ್ರೂ ರಾಜ್ಯ ಇದೆ ಅಂದರೆ ಅದು ಆಮ್ ಆದ್ಮಿ ಪಕ್ಷದ ರಾಜ್ಯವೇ. ಭಗವಂತ್ ಮಾನ್ ಅವರು ತಮ್ಮ ಆರೋಗ್ಯ ಮಂತ್ರಿ 1% ಕಮಿಷನ್ ಕೇಳಿದ ಅನ್ನೋದು ಒಂದೇ ಕಾರಣದಿಂದ ಅವರನ್ನು ಅಲ್ಲಿಂದ ಉಚ್ಚಾಟನೆ ಮಾಡೋದಂದರೆ ಅವರನ್ನು ಶಿಕ್ಷೆಗೆ ಒಳಪಡಿಸಿದ್ರು. ಅಂದರೆ ಈ ಒಂದು ಆಮ್ ಆದ್ಮಿ ಪಕ್ಷ ಏನಿದೆ, ಭ್ರಷ್ಟಾಚಾರ ಮುಕ್ತವಾದಂಥ ಪಕ್ಷ. ಇಲ್ಲಿ ನೋಡಿರಿ, 60% ಬಗ್ಗೆ